ಕಾಡುಮಲ್ಲೇಶ್ವರ ದೇವಸ್ಥಾನದ ಕಡಲೆಕಾಯಿ ಪರಿಷೆ ನಾಳೆ ವಿದ್ಯುಕ್ತವಾಗಿ ಪ್ರಾರಂಭ ಆಗ್ತಾ ಇದೆ. 11:00 ಕಾಡು ಮಲ್ಲಿಕಾರ್ಜುನ ಸ್ವಾಮಿಗೆ ವಿಶೇಷವಾದ ಕಡಲೆಕಾಯಿ ಅಭಿಷೇಕ ಮಾಡಿ ಕಡಲೆಕಾಯಿ ಪರಿಷೆಯನ್ನು ಪ್ರಾರಂಭ ಮಾಡಿ 3 ದಿನಗಳ ಕಾಲ ನಡೀತದೆ. ಇದು ಕಾರ್ತಿಕ ಸೋಮವಾರದ 3ನೇ ಸೋಮವಾರದ ಪೂಜೆಯ ಜೊತೆಗೆ ಮುಕ್ತಾಯವಾಗ್ತದೆ. ಈ ನಾಳೆ ಪ್ರಾರಂಭ ಆಗಿದ್ದು ಭಾನುವಾರ ಮತ್ತು ಸೋಮವಾರ ಇರುತ್ತೆ. ನಾಳೆ ಈ ವೇದಿಕೆಯಲ್ಲಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಹುಣ್ಣಿಮೆಯಾಡು 151ನೇ ಪ್ರೋಗ್ರಾಮ್, 151ನೇ ತಿಂಗಳಿನ ಕಾರ್ಯಕ್ರಮ, ಪುನೀತ್ ಸ್ಮರಣೆಯೊಂದಿಗೆ ರಾಗನಮನ ಅಂಥೇಳಿ ಒಂದು ಭಾಳ ಅದ್ಭುತವಾದ ಕಾರ್ಯಕ್ರಮವನ್ನು ಗೆಳೆಯರ ಬಳಗ ಸೃಷ್ಟಿ ನಿರಂತರ ತಂಡದವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದಾರೆ. ವಿಶೇಷವಾದ ಕಾರ್ಯಕ್ರಮ ಇದು. ಪುನೀತ್ ರಾಜ್ಕುಮಾರ್ ಅವರಿಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದಿಂದ ಗೌರವ ಅರ್ಪಣೆ. ಆ ನಂತರ ಭಾನುವಾರದ ದಿನ ಮಹಿಳಾ ಯಕ್ಷಗಾನ ತಂಡದಿಂದ, ನಮ್ಮಲ್ಲಿ ಈಗಾಗಲೇ ಅವರು 2 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ದಕ್ಷಯಜ್ಞ ಎಂಬ ಪ್ರಸಂಗದ ಜೊತೆ ಯಕ್ಷಗಾನ ನಾಟಕವನ್ನು ನಾವು ಏರ್ಪಡಿಸಿದ್ದೇವೆ. ಎಲ್ಲರೂ ದಯಮಾಡಿ ಕಡಲೆಕಾಯಿ ಪರಿಷೆಗೆ ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು ಅಂತೇಳಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.